ಹಾಯೆಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಐಶ್ವರ್ಯ ಬ್ಲಾಗ್ಸ್. ನಾನು ನಿಮ್ಮ ಅನು ಐಶ್ವರ್ಯ. ಇವತ್ತಿನ ಟಾಪಿಕ್ ಏನು ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ಮನೇಲಿ ಹೇಗೆ ಬೇಬಿ ಸಿರಲಕ್ನ ಮಾಡ್ಬೋದು, ಅದರಿಂದ ಏನು ಉಪಯೋಗಗಳು ಅಂತ ನಾನು ಇವತ್ತು ತಿಳಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಮನೇಲಿ ಸಿಂಪಲ್ಲಾಗಿ ಮನೇಲಿರೋ ಧಾನ್ಯಗಳನ್ನು ಬಳಸ್ಕೊಂಡು ಇವತ್ತು ನಾವು ಬೇಬಿ ಸಿರಲಕ್ನ ಮಾಡೋಣ. ಇದು 6 ತಿಂಗಳಿಂದ 12 ತಿಂಗಳ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಹಾಗಾದರೆ ತಡ ಯಾಕೆ? ಬನ್ನಿ, ಇವತ್ತು ಬೇಬಿ ಸಿರಲಕ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ನಮಗಿಲ್ಲಿ ಅಕ್ಕಿ, ತೊಗರಿ ಬೇಳೆ, ಉದ್ದಿನ ಬೇಳೆ, ಕಡಲೆ ಬೀಜ, ಹೆಸರು ಬೇಳೆ, ಬಾದಾಮಿ. ನಾನಿಲ್ಲಿ 1/4 ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ, 2 ಟೇಬಲ್ಸ್ಪೂನಷ್ಟು ಉದ್ದಿನ ಬೇಳೆ, 5 ರಿಂದ 6 ಬಾದಾಮಿ, 2 ಟೇಬಲ್ಸ್ಪೂನಷ್ಟು ತೊಗರಿ ಬೇಳೆ, 2 ಟೇಬಲ್ಸ್ಪೂನಷ್ಟು ಹೆಸರು ಬೇಳೆ ಹಾಗೂ 2 ಟೇಬಲ್ಸ್ಪೂನಷ್ಟು ನಾನು ಕಡಲೆ ಬೀಜನ ಇಲ್ಲಿ ತೊಗೊಂಡಿದ್ದೀನಿ. ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು 3-4 ಸಲ ನಾವು ವಾಶ್ ಮಾಡಬೇಕಾಗುತ್ತೆ. ಈಗ ನಾನು ಇಲ್ಲೊಂದು ಪಾತ್ರೆ ತೊಗೊಂಡು 3-4 ಸಲ ಚೆನ್ನಾಗಿ ವಾಶ್ ಮಾಡ್ಕೊತ ಇದ್ದೀನಿ. ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ನೀರು ಇಂಗಬೇಕು, ಹಾಗಾಗಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನಾನು. ಇದನ್ನು 3-4 ಗಂಟೆಗಳ ಕಾಲ ನಾವು ಇದನ್ನು ಚೆನ್ನಾಗಿ ಒಣಗಿಸ್ಕೊಬೇಕು. ನಾನು ಮೇಲ್ಗಡೆ ಬಿಸಿಲಲ್ಲಿ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಅಲ್ಲೆಲ್ಲ ಧೂಳಿರುತ್ತೆ ಅಂತ. ಹಾಗಾಗಿ ಇದನ್ನು ಮನೆಯಲ್ಲೇ ಫ್ಯಾನ್ ಕೆಳಗೆ ಹಾಕಿದ್ರೆ ಸಾಕು. ನಾನು ಅದೇ ಸಮಯದಲ್ಲಿ ಸ್ವಲ್ಪ ಮನೆಗೆ ತರಕಾರಿ ತರೋದಿತ್ತು, ಹಾಗಾಗಿ ನಾನು, ನನ್ನ ಮಗ, ಅಮ್ಮ, ನನ್ನ ತಂಗಿ ಎಲ್ಲ ವೆಜ್ ಬಾಸ್ಕೆಟ್ಗೆ ಹೋಗಿದ್ವಿ. ಅಲ್ಲಿ ತೆಗೆದಿದ್ದಂಥ ವೀಡಿಯೋ ಇದು. ನನ್ನ ಮಗನ ಹೆಸರು ಅದ್ವಿಕ್ ಅಂತ. ನಾವು ವಾರದಲ್ಲಿ 2 ಸಲ ಆದರೂ ವೆಜ್ ಬ್ಯಾಸ್ಕೆಟ್ಗೆ ಹೋಗಿ ಮನೆಗೆ ಬೇಕಾಗಿದ್ದಂಥ ತರಕಾರಿನ ತೊಗೊಂಡು ಬರ್ತೀವಿ. ನಾನು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇದು ಕಂಪ್ಲೀಟಾಗಿ ಡ್ರೈ ಆಗಿತ್ತು, ಯಾವುದೇ ಥರ ನೀರಿನ ಅಂಶ ಅಂಟುತ್ತಿಲ್ಲ, ನೀವು ನೋಡ್ತಾ ಇರ್ಬೋದು. ಹಾಗೆ ಅಕ್ಕಿ ಒಂದು ಕಟ್ ಮಾಡಿ ಚೆಕ್ ಮಾಡಿದೆ, ಅದು ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಈಗ ನಾವು ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಕಂದು ಬಣ್ಣಕ್ಕೆ ಬಂದರೆ ಸಾಕು, ಹೈ ಫ್ಲೇಮಲ್ಲಿದ್ದರೆ ಮೇಲ್ಗಡೆ ಎಲ್ಲ ಕೆಂಪಗಾಗಿರುತ್ತೆ, ಚೆನ್ನಾಗಿ ಫ್ರೈ ಆಗಲ್ಲ. ಹಾಗಾಗಿ ಮೀಡಿಯಮ್ಮಲ್ಲಿ ಇಟ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ. ಈಗ ಕಂಪ್ಲೀಟಾಗಿ ಹೇಗಾಗಿದೆ ಅಂತ ಗೊತ್ತಾಗುತ್ತೆ ಅಂದರೆ, ಇದು ಕಂದು ಬಣ್ಣಕ್ಕೆ ಬರುತ್ತೆ ಅವಾಗ ಕಂಪ್ಲೀಟಾಗಿದೆ ಅಂತ ಅರ್ಥ. ಈಗ ಆಲ್ರೆಡಿ ಆಗಿದೆ. ಈಗ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗೋದು ಬಿಡಬೇಕು. ತಣ್ಣಗಾದಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ತಣ್ಣಗಾಗಿದೆ, ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ತರಿ ತರಿಯಾಗಿ ರುಬ್ಬಿದ್ರೂ ಪರವಾಗಿಲ್ಲ. ನಾನಿದನ್ನೀಗ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದಮೇಲೆ ನಾವು ಒಂದು ಕಂಟೈನರ್ಗೆ ಹಾಕಿಟ್ಕೊಬೋದು. ನಾವು ಇದನ್ನು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ನಾನೀಗ ಒಂದು ಪಾತ್ರೆಗೆ 1 ಲೋಟದಷ್ಟು ನೀರು ತೊಗೊಂಡಿದ್ದೀನಿ. ನಾನು ಇದನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇರೋದು. ನಾನಿಲ್ಲಿ 2 ಟೀಸ್ಪೂನಷ್ಟು ನಾನು ಆ ಪೌಡರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಗಂಟಾಗೆ ಉಳಿಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮೀಡಿಯಮ್ ಫ್ಲೇಮ್ ಅಲ್ಲಿಟ್ಟರೆ ಸಾಕು. ಈಗ ಚೆನ್ನಾಗಿ ಕುದಿ ಬರ್ತಿದೆ. ನಾವು ಈ ಪೌಡರ್ನ 20 to 30 ಡೇಸ್ ನಾವು ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಈಗ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ. ಈಗ ಕಂಪ್ಲೀಟಾಗಿದೆ. ಕಂಪ್ಲೀಟಾಗಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ನಾನು ಇದನ್ನು ಒಂದು ಬೌಲ್ಗೆ ಹಾಕೋತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಚೆ ತೊಗೊಂಡು ಬರೋ ಸಿರಲಕ್ಕಿಂತ ಮನೇಲೇ ಮಾಡಿರೋದ್ರಲ್ಲಿ ಏನೋ ಒಂದು ಖುಷಿ ಇರುತ್ತೆ, ಹಾಗೂ ಇದರಿಂದ ತುಂಬಾ ಉಪಯೋಗ ಇದೆ. ನಾನು ಇದಕ್ಕೆ ಉಪ್ಪಾಗಲಿ ಸಕ್ಕರೆ ಆಗಲಿ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ. 1 ವರ್ಷದ ಮೇಲ್ಪಟ್ಟು ಮಕ್ಕಳಾಗಿದ್ದರೆ ನೀವು ಉಪ್ಪು ಸಕ್ಕರೆನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಇದನ್ನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋ ಒಟ್ಟಿಗೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.